ಮಾಧ್ಯಮ ಪ್ರತಿನಿಧಿ ಕನಕಪ್ಪ ಎಚ್ ಶಾಂತಗಿರಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆ ಬಾದಾಮಿ ತಾಲೂಕಾ ಅಧ್ಯಕ್ಷ, ತಾಲೂಕಾ ದಂಡಾಧಿಕಾರಿಗಳು, ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಸೇರಿ ವರದಿಯ ಕಾರ್ಯದಲ್ಲಿ ದರ್ಪ ತೋರಿದ ತಾಲೂಕಾ ಅಧಿಕಾರಿಗಳು, ಬಾದಾಮಿ ತಾಲೂಕಾ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ದಿನಾಂಕ 2/1/2024 ರಾತ್ರಿ 12 ಗಂಟೆಗೆ ನಡೆದ ಘಟನೆ ಜನಪರ ಧ್ವನಿ ಎತ್ತುವಂತಹ ಮಾಧ್ಯಮ ಪ್ರತಿನಿಧಿ ಕನಕಪ್ಪ ಎಚ್ ಶಾಂತಗಿರಿ, ಭಾರತ ವೈಭವ ಕನ್ನಡ ದಿನಪತ್ರಿಕೆ ಹಾಗೂ ಭಾರತ ವೈಭವ ನ್ಯೂಸ್ ವರದಿಗಾರರು ಬಾದಾಮಿ ಇವರಾಗಿದ್ದು, ಭ್ರಷ್ಟಾಚಾರ ಬಾದಾಮಿ ತಹಸೀಲ್ದಾರ್ ಕಚೇರಿಯಲ್ಲಿ ನಡೀತಾ ಇದೆ ಎಂದು ಸಾರ್ವಜನಿಕರ ಆರೋಪಕ್ಕೆ ಮಾಹಿತಿ ಮೇರೆಗೆ ನಾವು ಭೇಟಿ ನೀಡಿ ಮಾತನಾಡಿದಾಗ ಮಾಧ್ಯಮದ ಪ್ರತಿನಿಧಿಗಳ ಮೇಲೆ ಅನುಮಾನ ಎಂದು ಹೇಳಿದರು. ನಿಂದು ಏನು ಕೆಲಸ ಎಂದು ನೇರವಾಗಿ ಕೇಳುತ್ತಿದ್ದಾರೆ. ಮಾಧ್ಯಮ ಪ್ರತಿನಿಧಿಯವರ ಮೇಲೆ ಕ್ರಮ ತಗೊಂತೀವಿ ಎಂದು ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಆಫೀಸರ್ಸ್ ಈ ಘಟನೆ ಕಾರ್ಯಾಚರಣೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ತಾವು ದೃಶ್ಯದಲ್ಲಿ ಗಮನಿಸಬಹುದು ಏನು ನಡೀತಾ ಇದೆ ಎಂದು. ನೈಟ್ ಎಲ್ಲ ಹಿಂಗ ಸೇಫ್ಟಿ ಇಲ್ಲಲ್ರಿ, ಆಫೀಸ್ ಸೇಫ್ಟಿ ಇಲ್ಲ ಅಂತ ಕೇಳ್ತಾನೆ ಯಾರು ಇರ್ತಾರೆ ಇವ್ರದ್ ಕೇಳ್ಕೊಂಡ್ಬಂದು ಅರ್ಥ ಮಾತಾಡ್ತಿದ್ವಿ ನಾವು. ರಾತ್ರಿ ಸೇಫ್ಟಿ ಇಲ್ಲ, ನಾ ಆಫೀಸ್ ಕೇಳ್ತೀನಿ, ಈ ನಮ್ನೆ ಅಡ್ಡಾಡ್ರಿ ರಾತ್ರಿ ನೀವೇ ಕೇಳ್ರಿ, ಹಂಗೇನಾದ್ರು ಸಮಾಜದಲ್ಲಿ ಕೇಳ್ರಿ ಪಾಪ. ಅದೇ ನಾವು ಬೇಡ ನಂಗೆ ಸರ್, ನಾನು ಕೇಳೋದು ನಾನು ಬಂದು ಎರಡೇ ಮಾತು ಕೇಳೋದು ಸರ್. ನಮಸ್ಕಾರ ಅಂತ ಕೇಳಿದೆ, ಏನ ಸರ್ ಟೈಮ್ ಓವರ್ ಆಗಿದೆ, ಏನು ಏನು ಏನಾದ್ರು ಕೆಲಸ ಅಂತ ಇಷ್ಟೇ ಸರ್ ನೀವು ಮಾಡ್ಕೊಂಡಿರಲ್ಲ ಹಂಗಲ್ಲ ಸರ್, ಇವಾಗ ನೀವು ಮಾಡ್ಕೊಂಡಿರಲ್ಲ ಕೊಡಿ ಸರ್, ಕೊಡಿ ಕೊಡಿ ಕೊಡಿ. ಕೊಡಿ ಸರ್.
ವೀಕ್ಷಕರೇ ನಮಸ್ಕಾರ, ನನ್ನ ಹೆಸರು ಕನಕಪ್ಪ ಶಾಂತಗಿರಿ. ಸಮಯ 12:20 ರಾತ್ರಿ. ವೀಕ್ಷಕರೇ, ಇಂದು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಬಾದಾಮಿಯಲ್ಲಿ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ನಮಗೆ ಬಂದ ಮಾಹಿತಿ, ಸಮಯ 12 ಆದರೂ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ಬೇರೆ ಏನು ಕಾರ್ಯ ನಡೀತಾ ಇದೆ ಅಂತ ನಾವು ಬಂದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿದ್ವಿ. ಸರ್, ಎಲ್ಲರೂ ಅಧಿಕಾರಿಗಳು ಒಳಗಿದ್ದಾರೆ, ತಾವು ಹೋಗಿ ಅವ್ರನ್ನ ಕೇಳ್ಬೋದು ಅಂತ ಮಾಹಿತಿಯನ್ನು ಕೊಟ್ಟರು. ಒಂದು ಒಳ್ಳೆಯ ಸಿಬ್ಬಂದಿಯ ನಡವಳಿಕೆ, ನಾವು ಅವರ ಒಂದು ಒಂದು ಮಾತಿನ ಮೇಲೆ ನಾವು ಅಧಿಕಾರಿಗಳ ಕಚೇರಿಯ ಒಳಗೆ ಹೋಗಿದ್ವಿ. ಅಧಿಕಾರಿಗಳು ಕಾರ್ಯವನ್ನು ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗ್ತಾ ಇದ್ರು. ಅವರನ್ನು ನಯವಿನಯದಂತೆ, ಸರ್ ನಮಸ್ಕಾರ, ಟೈಮು 12:00, ಏನಾದರೂ ಕೆಲಸ ಇತ್ತ ಅಂತ ಅವ್ರನ್ನೊಂದು ವಿನಂತಿಯನ್ನು ಮಾಡ್ಕೊಂಡ್ವಿ. ಅವರು ಹೇಳ್ತಾರೆ, ಏನು ಸರ್ ನೀವು, ನಿಮಗೆ ಏನು ಇದು ಇಲ್ವಾ, ಸಮಯ ಟೈಮ್ ಅಧಿಕಾರಿಗಳು ಏನಪ್ಪ ನೀನು, ನಾವು ಆಫೀಸಿನ ಕಾರ್ಯ ಕೆಲಸವನ್ನು ಮಾಡ್ತಾ ಇದ್ದೀವ, ನಮಗೆ ನೀನು ಕೆಲಸದ ಸಮಯದಲ್ಲಿ ತೊಂದರೆಯನ್ನು ಕೊಡ್ತೀಯಾ ಅಂತೇಳಿ ಅಧಿಕಾರಿಗಳು ಹೇಳಿದರು. ಸರ್, ನಾನೇನು ತೊಂದರೆ ಕೊಡ್ತಾ ಇಲ್ಲ, ಸಮಯ 12 ಆಗಿದೆ, ಏನಾದರೂ ಕೆಲಸನ ಅಂತೇಳಿ ನಮಗೆ ಜೊತೆ ಎರಡೇ ಮಾತನ್ನ ಕೇಳಿರೋದು. ಇಲ್ಲಪ್ಪ, ಇವ್ರನ್ನ ತೆಗಿಯಪ್ಪ ಫೋಟೋನ, ಇವ್ರದ್ದು ವಿಡಿಯೋ ಮಾಡ್ಕೋ, ಇವರು ನಮಗೆ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಮಾತನ್ನು ಕೂಡ ವ್ಯಕ್ತಪಡಿಸಿದರು. ವೀಕ್ಷಕರೇ, ನಾವು ಅವ್ರಿಗೆ ಯಾವುದೇ ರೀತಿಯ ಕಾರ್ಯಕಲಾಪದಲ್ಲಿ ಕಚೇರಿಯ ಒಂದು ಕಾರ್ಯನಿರ್ವಹಿಸತಕ್ಕಂಥ ಒಂದು ಕೋಣೆಯ ಒಳಗೆ ಕೂಡ ನಾವು ಹೋಗಿಲ್ಲ. ಇನ್ನು ನಾವಿರೋದು ಪ್ರಾಂಗಣದಲ್ಲಿ. ತಾವು ಅವರೆಲ್ಲ ನಮಗೆ ತಾಲೂಕು ದಂಡಾಧಿಕಾರಿಗಳು, ಏನಪ್ಪ ನಾಳೆ ಏನಾದರೂ ನಮ್ಮ ಕಚೇರಿಯಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೆ ತಾವೇ ಜವಾಬ್ದಾರಂತೂ ಕೂಡ ನಮ್ಮ ಮೇಲೆ ಒಂದು ಮಾತನ್ನು ಕೂಡ ಹೇಳುವುದು, ಅದನ್ನು ನಾವು ಸ್ವೀಕರಿಸೋಣ. ಮತ್ತು ನಾವು ಮಾಧ್ಯಮದವರಲ್ಲಿ ಜನಪರ ಒಂದು ಧ್ವನಿಯನ್ನು ಎತ್ತುವವರು, ನಮಗೆ ಮಾಹಿತಿ ಬಂದ ಕಾರಣಕ್ಕೆ ಬಂದಿರುವುದು, ಆದರೆ ನಿಮಗೇನು ಟೈಮ್ ಇಲ್ಲೇನಪ್ಪ ಟೇಬಲ್ ಇಲ್ಲಂತ ಅವರು ಕೂಡ ಪ್ರತ್ಯಯನ ಮಾಡಿದರು. ಅವರೇನು ತಪ್ಪಲ್ಲ, ನಮಗೆ ಬಂದ ಮಾಹಿತಿ, ಆದರೆ ನಮ್ಮ ಜೊತೆ ನಯವಿನವಾಗಿ ಅಧಿಕಾರಿಗಳು ನಡೆದುಕೊಳ್ಳಿಲ್ಲ. ಹಾಗಾದರೆ ತಾಲೂಕು ದಂಡಾಧಿಕಾರಿಗಳ ವಾಹನ ಇವತ್ತು ದಿನನಿತ್ಯ ವಾಹನ ಚಾಲಕ ತಮ್ಮ ಒಂದು ಮನೆಗೆ ಹೋಗ್ತಾ ಇತ್ತು. ಬಟ್ ಇವತ್ತು ತಾಲೂಕು ದಂಡಾಧಿಕಾರಿಗಳ ವಾಹನ ಇವತ್ತು ಏಕೆ ನಿಲುಗಡೆ ಆಗಿದೆ? ಹಾಗಾದರೆ ತಾಲೂಕು ಅಧಿಕಾರಿಗಳಿಗೆ ಮಾತ್ರ ಕೆಲಸ, ವಾಹನ ಚಾಲಕರಿಗೆ ಕೆಲಸ ಇಲ್ವಾ? ಹಾಗಾದರೆ ಇನ್ನು ಬಂದಿರತಕ್ಕಂಥ ಮತ್ತೊಬ್ಬ ಅಧಿಕಾರಿಗಳ ವಾಹನದಲ್ಲಿ ತಾವೆಲ್ಲರೂ ಸಿಬ್ಬಂದಿಯವರು ಸೇರಿಕೊಂಡು ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಾಗಾದರೆ ನೋಡೋಣ ವೀಕ್ಷಕರೇ. ನಾವು ಬ್ಯೂರೋ ರಿಪೋರ್ಟ್, KH ಶಾಂತಗಿರಿ, ಭಾರತ ವೈಭವ ನ್ಯೂಸ್, ಬಾದಾಮಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.